ಮಧುಗಿರಿ ತಾಲೂಕಿನ ಕೊಡಗಿನಹಳ್ಳಿಯಲ್ಲಿ ಲಿಡ್ಕರ್ ಸಂಸ್ಥೆಯ ವತಿಯಿಂದ ತರಬೇತಿ ಪಡೆದ 30 ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿ ಮಾತನಾಡಿದ ಶಾಸಕ ಎಂವಿ ವೀರಭದ್ರಯ್ಯನವರು, ಮಹಿಳೆಯರು ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢರಾದರೆ ಕುಟುಂಬ ಸದೃಢವಾದಂತೆ. ಸಮಾಜದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ. ಇಂದು ಗ್ರಾಮೀಣ ಭಾಗದ ಮಹಿಳೆಯರು ಸಹ ಆರ್ಥಿಕವಾಗಿ ಸ್ವಾವಲಂಬಿಯಾಗುತ್ತಿದ್ದಾರೆ. ಹೈನುಗಾರಿಕೆ, ಗುಡಿಗಾರಿಕೆ, ಇತರೆ ವ್ಯಾಪಾರಗಳ ಮೂಲಕ ಆರ್ಥಿಕ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಇಂದು ಟೈಲರಿಂಗ್ ತರಬೇತಿ ಪಡೆದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಿದ್ದು ಸಾರ್ಥಕ ಕೆಲಸವಾಗಿದೆ. ಈ ಮಹಿಳೆಯರಂತೆ ಉಳಿದವರು ವಿವಿಧ ಕೌಶಲ್ಯಾಧಾರಿತ ಸ್ವಯೋದ್ಯೋಗ ಕೈಗೊಳ್ಳಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ನಾನು ನಿಮ್ಮ ಜೊತೆ ಸದಾ ಇರಲಿದ್ದು ಬೇಕಾಗುವ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಸರ್ವೇ ಸಾಮಾನ್ಯವಾಗಿ ಯಾರೇ ತರಲಿ ಸರ್ಕಾರದಲ್ಲಿ ಒಬ್ಬ ಶಾಸಕನ ಮುಂದಿನ ಕಂಡೆ ಮಾಡ್ತಾರೆ. ಮುಂದಿನ ಕಂಡೆ ಮಾಡೋದು ಏನಿಲ್ಲ, ಅದು ಎರಡನೇ ಬಿಡಿ ಅಂಬೇರೆ ವಿಚಾರ. ರಾಜಕೀಯ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ನರಸಿಂಹಪ್ಪನವ್ರು ಸಹಾಯ ಮಾಡಿದರೆ ಗೆಲ್ತೀನಿ. ಈ ಸಂದರ್ಭದಲ್ಲಿ ಮುಖಂಡ HMT ನರಸಿಂಹಪ್ಪ ಮಾತನಾಡಿ, ನಾನು ಇಲ್ಲಿಯವರೆಗೂ JDS ಕಾರ್ಯಕರ್ತ, ಆದರೆ ಪಕ್ಷದಲ್ಲಿ ಕೊಂಚ ಬೇಸರ ಬಂದ ಕಾರಣ ಹೊರಬಂದಿದ್ದೇನೆ. ಇಂತಹ ಹಲವಾರು ಕಾರ್ಯಕ್ರಮಗಳು ಮುಂದೆಯೂ ನಡೆಯಲಿ. ಶಾಸಕರು ಪ್ರಾಮಾಣಿಕರಿದ್ದು ಮೊದಲು ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಬೇಕು ಎಂದರು.